ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾದ ಅಷ್ಟಮಿಯಂದು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತಪ್ಪದೇ ನಾವೆಲ್ಲರೂ ಮಾಡಿಕೊಂಡ್ರೆ ಒಂದು ಕಷ್ಟ ಅನ್ನೋದರಿಂದ ನಾವು ಪರಿಹಾರ ಸಿಗುತ್ತೆ, ನಮಗೆ ತಲೆ ಮೇಲೆ ಬಂದಿರುವ ಕಷ್ಟ ಹಾಗೆ ತೊಲಗಿ ಹೋಗುತ್ತೆ ಅನ್ನೋದು ವಿಶೇಷವಾದ ಒಂದು ನಂಬಿಕೆ. ಯಾಕೆಂದರೆ ತಾಯಿಯ ತುಂಬ ಅದ್ಭುತವಾದ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆ ತಾಯಿ ಎಷ್ಟು ವಿಶೇಷವಾಗಿ ನಂಬಿದರೆ ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕಷ್ಟು ಮಂದಿ ಒಳ್ಳೆಯ ಒಂದು ಕಮೆಂಟ್ಸ್ ಆಗ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ತುಂಬ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಬಹು ವರ್ಷಗಳಿಂದ ನಿಂತೋಗಿರೋ ಕೆಲಸಗಳು ನಡೀತಾ ಇದೆ, ಸುಧಾರಣೆ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಆಗ್ತಾ ಇದೆ ನಮ್ಮ ಜೀವನ ಅಂತಂದ್ಬಿಟ್ಟು ಒಳ್ಳೆಯ ಒಂದು ಸಕಾರಾತ್ಮಕವಾದ ಮಾತುಗಳನ್ನ ಆಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಕಷ್ಟಪಡುವಾಗ ಯಾರಾದರೂ ನಮ್ಮ ಕೈ ಹಿಡಿದ್ರೆ ಸಾಕು ಅನ್ನುವ ಒಂದು ನಿರೀಕ್ಷೆಯಲ್ಲಿ ನಾವು ಇರ್ತೀವಿ. ಅದಕ್ಕೋಸ್ಕರ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ. ಎಷ್ಟೋ ವರ್ಷಗಳಿಂದ ನೀವು ಆ ಕೆಲಸನ ಆ ಕಾರ್ಯನ ಮರ್ತೇ ಬಿಟ್ಟಿರ್ತೀರಾ, ಏನೋ ಒಂದು ಅದು ತುಂಬ ಪ್ರಯತ್ನ ಪಟ್ಟಿದ್ವಿ ಆಗಲಿಲ್ಲ, ಅದ್ರ ಸುದ್ದಿಗೆ ಹೋಗೋದು ಬೇಡ ಅನ್ನುವ ರೀತಿಯಲ್ಲೇ ಇದ್ಬಿಟ್ಟಿರ್ತೀರ. ಅದನ್ನೆಲ್ಲ ತಪ್ಪದೆ ಈ ಸಮಯದಲ್ಲಿ ಮಾಡಿಕೊಳ್ಳಿ. ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಓದೋಣ. ಮ್ಯಾಮ್, ನೀವು ತಿಳಿಸಿದ ಲಕ್ಷ್ಮೀ ಕುಬೇರ ಯಂತ್ರ ರಂಗವಲ್ಲಿ ರೂಪದಲ್ಲೇ 9 ಮನೆ ಬರೆದು 5 ದಿನ ಪೂಜೆ ಮಾಡಿದೆ. ನರಕ ಚತುರ್ಥಿ ದಿನ ಎಂದು ಪ್ರಾರಂಭ ಮಾಡಿದೆ. ಸ್ವಲ್ಪ ಹಣಕಾಸಿನ ಸುಧಾರಣೆ ಆಗ್ತಿದೆ. ಪರ್ಸ್ನಲ್ಲಿ ಹಣ ನಿಲ್ತಿರಲಿಲ್ಲ, ಈಗ ಸ್ವಲ್ಪ ಗಟ್ಟಿಯಾಗ್ತಿದ್ದೀನಿ ಅನ್ನುವ ಭರವಸೆ ಬರ್ತಿದೆ ಮ್ಯಾಮ್, ಧನ್ಯವಾದಗಳು ಅಂತ ಹೇಳಿದರೆ ತುಂಬ ಖುಷಿಯಾಯಿತು. ನೋಡಿ, ನಿಮ್ಮ ಕುಟುಂಬದ ಮೇಲೂ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ಇರಲಿ, ನಿಮ್ಮ ಪ್ರಯತ್ನ ಸದಾ ನಿರಂತರವಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಕೆಲಸದಲ್ಲಿ ನಾವು ಪ್ರತಿನಿತ್ಯ ಒಂದು ವಿಶೇಷವಾಗಿ ಎಲ್ಲೂ ನಿಲ್ಲದೆ ಪ್ರಯತ್ನ ಮಾಡ್ತಾ ಇರಬೇಕು. ಮಾಡುವಾಗ ತಾಯಿ ಮೇಲೆ ನಂಬಿಕೆ ಇಟ್ಟು ಮುಂದೆ ನಾವು ಸಾಗ್ತಾ ಇರಬೇಕು. ಸುಮ್ಮನೆ ಕೂತಿರುವ ಜಾಗದಲ್ಲೇ ನಮಗೆ ಬರಬೇಕು ಅಂತಂದರೆ ಯಾವ ದೇವರು ಕೂಡ ನಮಗೆ ಆಶೀರ್ವಾದ ಕೊಡಲ್ಲ. ನಮ್ಮ ಪ್ರಯತ್ನ ಇರಬೇಕು, ಅದರ ಜೊತೆ ದೈವಾನು ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಈ ಅಷ್ಟಮಿಯಂದು ಯಾಕೆ ಈ ವಿಶೇಷವಾದ ಒಂದು ನಿಂಬೆ ಹಣ್ಣಿನ ಪರಿಹಾರನ ತಿಳಿಸ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನ ಈ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದೀವಿ, ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದೀವಿ, ಬೀದಿ ಬದಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದೀವಿ, ಈ ರೀತಿ ಎಲ್ಲನೂ ಪಾಪ ಒಂದು ದಿನದಲ್ಲೇ ಕಷ್ಟಪಟ್ಟು ತುಂಬ ಮೈ ತುಂಬ ಕಷ್ಟಪಡ್ತಾರೆ. ಆದರೆ ಅದರಿಂದ ಲಾಭ ಅನ್ನೋದು ಗಳಿಸ್ತಾ ಇಲ್ಲ ನಾವು ಅನ್ನುವಾಗ ತುಂಬ ನೋವಲ್ಲಿರ್ತಾರೆ ಸ್ನೇಹಿತರೆ. ಅವ್ರಿಗೂ ಕೂಡ ಇದು ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಯಾಕಂದರೆ ಅಷ್ಟು ವಿಶೇಷವಾಗಿ ಮನೆಯಲ್ಲಾದರೂ ಮಾಡ್ಕೊಳ್ಬಹುದು. ನೀವು ಅಂಗಡಿ ವ್ಯಾಪಾರ ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಆ ಜಾಗದಲ್ಲೂ ಕೂಡ ತಪ್ಪದೇ ಈ ಪರಿಹಾರನ ಮಾಡಿಕೊಳ್ಳಬಹುದು. ಇದಕ್ಕೆ ಬೇಕಾಗಿರೋದು ಎರಡೇ ವಸ್ತುಗಳು, ಅದು ನಮ್ಮ ಮನೆಯಲ್ಲೇ ಇರುತ್ತೆ. ಒಂದು ಕುಂಕುಮ ತಗೊಳ್ಳಿ, ಇನ್ನೊಂದು ಚೆನ್ನಾಗಿ ಯೆಲ್ಲೋ ಕಲ್ಲರು ಹಳದಿ ರೂಪದಲ್ಲಿ ಇರಬೇಕು ನಿಂಬೆ ಹಣ್ಣು. ತುಂಬ ಫ್ರೆಶ್ಶಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ನೋಡಿ ನೀವು ಆಯ್ಕೆ ಮಾಡಿಕೊಂಡು ತಗೊಳ್ಳಿ ಸ್ನೇಹಿತರೆ. ತಗೊಳ್ಳುವಾಗ ಜ್ಯೂಸು ಅದರಲ್ಲಿ ತುಂಬಿರುತ್ತೆ, ಗೊತ್ತಾಗುತ್ತೆ ನಮಗೆ. ಆ ಥರ ಇರುವಂತಹ ಒಂದು ನಿಂಬೆ ಹಣ್ಣನ್ನು ತಗೊಂಡು ಬಂದು ಕುಂಕುಮನ ಒಂದು ಸ್ವಲ್ಪ ನೀವು ರೋಸ್ ವಾಟರು ಇಲ್ಲಂದರೆ ಪನ್ನೀರು ಇವೆರಡರಲ್ಲಿ ಕಲಸಿ. ಇವೆರಡೂ ನಿಮಗೆ ಸಮಯಕ್ಕೆ ಸಿಗಲಿಲ್ಲ ಅಂದರೆ ಸ್ವಲ್ಪ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟು ಹಾಲಿದ್ದರೆ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು. ಯಾಕೆ ಈ ವಸ್ತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ ಇದು ಸುಗಂಧಭರಿತವಾದ ವಸ್ತುಗಳು ಸ್ನೇಹಿತರೆ. ಈ ವಸ್ತುಗಳಿಂದ ಈ ಸುಗಂಧಭರಿತವಾದ ದ್ರವ್ಯಗಳಿಂದ ನಾವು ಮಾಡುವಾಗ ಬೇಗ ದುಡ್ಡಿನ ಆಕರ್ಷಣೆ, ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ನಮ್ಮ ಮೇಲೆ ಏನೇ ನೆಗೆಟಿವಿಟಿ ಇದ್ರೂ ಕಷ್ಟಗಳು ಬರ್ತಾನೇ ಇರುತ್ತೆ. ಅದರಿಂದ ಈ ವಸ್ತುಗಳನ್ನ ಬಳಸೋದ್ರಿಂದ ತುಂಬ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಮಗೆ ದಾರಿ ಕಾಣಿಸುತ್ತೆ, ತುಂಬ ಐಡಿಯಾಗಳು ಬರುತ್ತೆ ಸ್ನೇಹಿತರೆ. ನಮಗೇನು ಮೂಡ್ತಾನೇ ಇಲ್ಲ, ಏನು ಮಾಡಬೇಕು ಅನ್ನೋದು ತೋಚಲ್ಲ ಅನ್ನುವ ಸಮಯದಲ್ಲಿ ಈ ರೀತಿ ವಸ್ತುಗಳನ್ನ ಬಳಸೋದ್ರಿಂದ ಬೇಗ ನಮಗೆ ಒಂದು ಐಡಿಯಾಸ್ ಅನ್ನೋದು ನಮಗೇನೆ ಬರುತ್ತೆ, ಸ್ವಂತವಾಗಿ ಯೋಚನೆ ಮಾಡ್ತೀವಿ. ಅಷ್ಟು ವಿಶೇಷವಾದ ಶಕ್ತಿ ಇರುತ್ತೆ ಈ ಸುಗಂಧ ಭರಿತವಾದ ದ್ರವ್ಯಗಳಿಗೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ಕುಂಕುಮನ ಕಲಸ್ಕೊಳ್ಳಿ. ಕಲಸ್ಬಿಟ್ಟು ಇಲ್ಲಿ ತೋರಿಸಿದ್ದೀನಿ ತುಂಬ ವಿಶೇಷವಾಗಿ ವಜ್ರಘೋಷಂ. ಈ ವಜ್ರಘೋಷಂ ಅಂದರೆ ಏನು ಅನ್ನೋದು ತುಂಬ ಜನಕ್ಕೆ ಒಂದು ಡೌಟ್ ಕೂಡ ಇರುತ್ತೆ ಸ್ನೇಹಿತರೆ. ವಾರಾಹಿದೇವಿಯ
ಒಂದು ವಾಹನ ಇದು ಸಿಂಹ ವೇಗದಲ್ಲೇ ಬಂದು ನಮ್ಮ ಕಷ್ಟಗಳನ್ನ ತೀರಿಸುವ ಒಂದು ಶಕ್ತಿ ಇದೆ. ತಾಯಿ ಬಂದು ಸಿಂಹ ವೇಗದಲ್ಲೇ ಬರ್ತಾರೆ. ಆ ತಾಯಿಯ ವಾಹನದ ಹೆಸರು ವಜ್ರಘೋಷಂ ಎಂದು. ಎಷ್ಟು ಶಕ್ತಿಯುತವಾದ ಒಂದು ನಾಮ ಈ ಒಂದು ಇದನ್ನು ಮಂತ್ರನ ನೀವು ಹೇಳಿಕೊಳ್ಳುವಾಗ ಚೆಕ್ ಮಾಡಿಕೊಳ್ಳಬಹುದು. ಸಾಕಷ್ಟು ಮಂದಿಗೆ ಇದು ಈ ವಜ್ರಘೋಷಂ ಎನ್ನುವ ಮಂತ್ರವನ್ನು ಹೇಳಿಕೊಳ್ಳುವಾಗ ಆಗುವ ಚಮತ್ಕಾರವನ್ನು ತುಂಬ ಜನ ಹೇಳ್ಕೊಂಡಿದ್ದಾರೆ. ಅದನ್ನು ನಾವು ಈ ನಿಂಬೆಹಣ್ಣಿನ ಮೇಲೆ ಬರ್ಕೊಳ್ಬೇಕಾಗುತ್ತೆ. ನೀವು ಆ ಸಾಧ್ಯವಾದರೆ ಉಂಗುರದ ಬೆರಳಲ್ಲಿ ಬರೆದು ನೋಡಿ, ಅದಾಗೋದಿಲ್ಲ ಅಂತಂದರೆ ಇಯರ್ ಬಡ್ಸ್ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ವಜ್ರಘೋಷಂ ಎಂದು ನಿಂಬೆ ಹಣ್ಣಿನ ಮೇಲೆ ಬರ್ಕೊಳ್ಳಿ ಸ್ನೇಹಿತರೆ. ಇದನ್ನು ನೀವು ಪ್ರತಿ ಶುಕ್ರವಾರ ಮಂಗಳವಾರ ಕೂಡ ಮಾಡಿಕೊಳ್ಬಹುದು. ಹಾಗೆ ವಿಶೇಷವಾಗಿ ನಮಗೆ ಅಷ್ಟಮಿ ದಿನ ಮಾಡಿಕೊಳ್ಳಿ. ಯಾಕಂದರೆ ಅಷ್ಟಮಿ ಎಂದು ಮಾಡಿಕೊಳ್ಳುವಾಗ ನಮ್ಮ ಸಾಕಷ್ಟು ಏನು ಕಷ್ಟಗಳಿರುತ್ತೆ ನೋಡಿ, ಒಂದು ನೆರವೇರಿದ್ರೆ ಸಾಕು ಇನ್ನೊಂದು ಬಂದು ತಯಾರಾಗಿರುತ್ತೆ ನಮ್ಮ ಕಷ್ಟಗಳು ಅನ್ನುವಾಗ ಈ ಅಷ್ಟ ಕಷ್ಟಗಳನ್ನು ತೀರಿಸೋದಕ್ಕೆ ಬಹುಬೇಗ ಆ ದಿನ ನಮಗೆ ಆ ದಿನವೇ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಅಷ್ಟಮಿ ತಿಥಿ ಇರುವ ಸಮಯದಲ್ಲಿ ಈ ಪರಿಹಾರನ ಮಾಡಿಕೊಂಡ್ರೆ ನೀವು ರಾತ್ರಿ ಮಾಡಿಕೊಳ್ಳಿ. ತುಂಬ ವಿಶೇಷವಾಗಿ ನಮಗೆ 20ನೇ ತಾರೀಕು ಅದು ಬೆಳಗ್ಗೆನೇ ಬಂದಿರೋದ್ರಿಂದ ರಾತ್ರಿ ಪೂರ ನಿಮಗೆ ಒಂದು ಸಮಯ ಅನ್ನೋದು ಸಿಗುತ್ತೆ. ರಾತ್ರಿ ದೇವತೆ ಅಂತ ಕರಿತೀವಿ ವಾರಾಹಿ ದೇವಿನ. ಆ ಸಮಯದಲ್ಲೇ ನಾವು ಮಾಡಿಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿರುತ್ತೆ. ದೇವರ ಮನೆಯಲ್ಲಿ ಮಾಡಿಕೊಳ್ಳಿ ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳುವಾಗ. ತಪ್ಪದೇ ನೀವು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಬೇಕಾಗುತ್ತೆ. ನಾವು ನಾನ್ ವೆಜ್ ತಿಂದು ಮಾಡಬಹುದಾ ಅನ್ನೋದಾದರೆ, ನಾನ್ ವೆಜ್ ತಿಂದಿದ್ರೆ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ, ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಮಾಡ್ಕೊಳ್ಬೇಕು ಅಂದರೆ ಆ ದಿನ ಕಂಪ್ಲೀಟಾಗಿ ಒಂದು ಮಾಂಸಾಹಾರನ ತಿನ್ನೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆ ಅಂದರೆ ನಮ್ಮ ಒಂದು ಕಷ್ಟಗಳಿಗಿಂತನೂ ನಮ್ಮ ಒಂದು ತೊಂದರೆಗಳನ್ನ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ಇದ್ದುಬಿಟ್ರೆ ಬೇಗ ನಮಗೆ ನೆರವೇರಿಸ್ಕೊಡ್ತಾರೆ ಆ ತಾಯಿ. ಅದಕ್ಕೋಸ್ಕರ ತಪ್ಪದೆ ಆ ದಿನ ಸ್ನಾನ ಮಾಡಿಕೊಂಡು ನೀವು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಂಡು ಅದರ ಮೇಲೆ ವಜ್ರಘೋಷಂ ಅಂತ ಮಾತ್ರ ಬರೀರಿ. ಅದು ಒಣಗುವ ಅಷ್ಟರಲ್ಲೇ ನಿಮಗೆ ನಿಮ್ಮ ಕೋರಿಕೆ, ನಿಮ್ಮ ಕನಸು ಏನೇ ಇರಬಹುದು, ಏನು ನೀವು ಮನಸ್ಸಲ್ಲಿ ಅಂದುಕೊಂಡು ಆ ಕೆಲಸನ ಮನಸ್ಸಲ್ಲೇ ಆರಾಧನೆ ಮಾಡ್ತಾ ತಾಯಿನ ನೆನೆಸ್ಕೊಳ್ಬೇಕಾಗುತ್ತೆ. ಆಗ ನಿಮಗೆ ಈ ಇದು ಒಣಗುವಷ್ಟರಲ್ಲೇ ಒಂದು ದಾರಿ ಅಂತ ಕಾಣಿಸುತ್ತೆ. ಈ ನಿಂಬೆಹಣ್ಣು ಒಣಗಿದ ಮೇಲೆ ಅದನ್ನು ಎರಡು ಭಾಗ ಮಾಡಬೇಡಿ. ಎರಡು ಭಾಗ ಮಾಡಿಬಿಟ್ಟು ಆ ಜ್ಯೂಸ್ ಏನಾದರೂ ಇದ್ದರೆ ಒಂದು ಗ್ಲಾಸಲ್ಲಿ ತೆಗೆದುಬಿಟ್ಟು ಯಾರೂ ತುಳಿದೇ ಇರುವ ಜಾಗದಲ್ಲೇ ಆ ಜ್ಯೂಸು ಮತ್ತು ಆ ಸಿಪ್ಪೆಗಳನ್ನ ಹಾಕಿಬಿಡಿ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.